ಅಮ್ಮ ಅಮ್ಮ, ನಿನ್ ಕೈಯಲ್ಲಿ ಅದ್ ಏನಿರೋದು? ಅದು ಚಾಕ್ಲೇಟಾ? ಒಂದೇ ಒಂದ ಯಾರ್ಗಮ್ಮ, ಅದು ನನ್ಗ ಇಲ್ಲ ಶೈನಿಗ? ಅದ್ ನಂಗೆ. ಇಲ್ಲ ನಂಗೆ. ಸರಿ ಸರಿ, ನಾನ್ ನಿರ್ಧಾರ ಮಾಡ್ತೀನಿ ಯಾರು ಕೊಡ್ಬೇಕು ಅಂತ. ಆದ್ರೆ ಈ ಆಟಿಕೆಗಳನ್ನೆಲ್ಲ ಕಬೋರ್ಡ್ ಅಲ್ಲಿ ಇಡೋಕೆ ಹೇಳ್ದೆ ಅಲ್ವಾ? ಹ್ಮ್, ಆದ್ರೆ ನೀವ್ ಇದನ್ನ ಮಾಡಿಲ್ಲ. ನಾವ್ ಆಮೇಲೆ ಮಾಡ್ತೀವಮ್ಮ, ಫಸ್ಟ್ ಚಾಕ್ಲೇಟ್ ಕೊಡು. ನಂಗೆ ಇಲ್ಲ, ಮೊದ್ಲು ನೀವಿಬ್ರು ಕುತ್ಕೊಂಡು ಕತೆ ಕೇಳಿ, ಆಮೇಲ್ ಚಾಕ್ಲೇಟ್ನ ನೋಡೋಣ. ಒಮ್ಮೆ ತುಂಬಾನೇ ಕಷ್ಟ ಪಡೋ ಕೋಳಿ ಬಂದಿತ್ತು. ಅದಕ್ಕೆ ಎರಡ್ ಮಕ್ಳಿದ್ವು, ಜಾಕಿ ಮತ್ತೆ ಜಾನಿ. ಒಂದಿನ ಕೋಳಿ ಕೇಕ್ ಮಾಡೋಣ ಅಂತ ಅನ್ಕೊಂಡ್ಲು. ನೋಡಿ ಮಕ್ಳ, ಇವತ್ ನಾನು ನಿಮ್ಗೋಸ್ಕರ ಕೇಕ್ ಮಾಡ್ಕೊಡ್ತೀನಿ. ಸೂಪರ್ ಅಮ್ಮ. ನಾನ್ ಹೋಗಿ ಎಲ್ಲ ಸಾಮಗ್ರಿನ ತಗೊಂಡ್ ಬರ್ತೀನಿ. ಹಾಲು, ಅಸಿಟು, ಸಕ್ಕರೆ ಮತ್ತೆ ಮೊಟ್ಟೆ, ತುಂಬಾ ಸಾಮಗ್ರಿ ತರಬೇಕು. ಸರಿ ಅಮ್ಮ, ಬೇಗ ಬಾ. ನಾನ್ ನಿನ್ ಜೊತೆ ಬರ್ತೀನಿ. ಬರ್ತೀಯಾ ನೀನು? ಸರಿ ಬಾ ಜಾನಿ, ಹೋಗೋಣ. ಅದ್ ತುಂಬಾ ಭಾರ ಇದೆ. ಈ ಬ್ಯಾಗ್ನ ಅಲ್ಲಿಡು ಜಾನಿ, ಮತ್ತೆ ಮೊಟ್ಟೆನ ಫ್ರಿಡ್ಜ್ ಅಲ್ಲಿಡು. ಅಮ್ಮ ನೀನ್ ಬಂದ್ಯಾ? ಕೇಕ್ ಮಾಡಿದ್ದಾಗಿದ್ಯಾ? ಇಲ್ಲ ಜಾಕಿ ಕಂದ, ಮೊದ್ಲು ನಾವು ಅಸಿಟನ್ನ ಕಲಿಸ್ಬೇಕು, ಅದಕ್ಕೆ ತುಂಬಾ ಸಾಮಗ್ರಿ ಬೇಕಾಗತ್ತೀಗ. ಹಾಗಾದ್ರೆ ಬೇಗ ಮಾಡುವಮ್ಮ, ಕಾಯೋಕ್ ಆಗೋದಿಲ್ಲ. ನಾನ್ ನಿನ್ಗೆ ಎಲ್ಲ ಒಂದೊಂದ ಕೊಡ್ತೀನಮ್ಮ, ಹೇಳ್ ನಿಂಗೇನ್ ಬೇಕು. ಇದನ್ನ ನಾವೀಗ ಅವನಲ್ಲಿಡ್ಬೇಕು. ಕೇಕ್ ಈಗ ರೆಡಿ ಆಯ್ತು. ನಾನ್ ಇದನ್ ತಗೊಂಡ್ ಹೋಗಕ್ಕೆ ನಿಂಗ್ ಹೆಲ್ಪ್ ಮಾಡ್ತೀನಮ್ಮ. ಬೇಡ ಜಾನಿ, ಇದು ತುಂಬಾ ಬಿಸಿ ಆಗಿದೆ, ನಾನೇ ಇದನ್ ತಗೊಂಡ್ ಹೋಗ್ತೀನಿ. ಕೊನೆಗೂ ಕೇಕ್ ತಯಾರಾಯ್ತು, ನಾನೀಗ ಅದನ್ನ ತಿಂತೀನಿ. ನಾನೀಗ ಕೇಕ್ ಅನ್ ಕಟ್ ಮಾಡ್ತೀನಿ. ಇದು ನಿನ್ ಪಾಲ್ ಜಾಕಿ, ಇದು ನಿನ್ ಪಾಲ್ ಜಾನಿ. ಆದ್ರೆ ಅಮ್ಮ ಇಷ್ಟು ಸಣ್ಣದಾಗಿರೋ ಪೀಸ್ ಜಾನಿಗೆ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ಯಾ? ಹೌದು ಜಾಕಿ, ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರಿಗೆ ಬಹುಮಾನ ಕಾದಿರುತ್ತೆ. ಹಾಗಾಗಿ ನೀವು ನನ್ ಕೆಲಸದಲ್ಲಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಉಡುಗೊರೆನು ಕೊಡಕ್ ಸಾಧ್ಯ ಅಲ್ಲ. ನಮ್ಗ್ ಅರ್ಥ ಆಯ್ತು ಅಮ್ಮ. ನಾನ್ ಹೋಗಿ ರೂಮ್ನ ಈಗ್ಲೇ ಕ್ಲೀನ್ ಮಾಡ್ತೀನಿ. ನಾನು ಅಷ್ಟೇ. ಆಮೇಲೆ ನಿಮ್ ಬಹುಮಾನ ನಿಮ್ಗೆ ಸಿಗತ್ತೆ.